ನಮಸ್ಕಾರ ಫ್ರೆಂಡ್ಸ್, ತಮಿಳು ಶಿವತಮ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕೂಡ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಏನಂತಂದರೆ, ಇಲ್ಲಿ ನಾನು ಈ ಒಂದು ಚಾನಲ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ಮೇನವಾಗಿ ಅಂತಂದರೆ, ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ MNC ಕಂಪ್ನಿಲಿ ದೊಡ್ಡ ದೊಡ್ಡ ಕಂಪ್ನೀಸ್ಗಳಲ್ಲಿ ವರ್ಕ್ ಮಾಡಲಿ ಅಂತ. ಅದರಲ್ಲೂ ಮುಖ್ಯವಾಗಿ ಇವಾಗ ಕೋವಿಡ್ ವಧಿಯಿಂದ ಇವಾಗ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ. ಸೊ ವರ್ಕ್ ಫ್ರಮ್ ಹೋಮ್ ಕೊಟ್ಟಾಗೂ ಕೂಡ ಎಷ್ಟೋ ಓದೋ ಜನ ಮನೇಲಿರ್ತೀರಿ, ನಿಮ್ಗೆ ಹೊರಗಡೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಅಂದರೂ ಕೂಡ ದೊಡ್ಡ ದೊಡ್ಡ ಕಂಪ್ನೀಸ್ಗಳಲ್ಲಿ ಕೂಡ ನೀವು ವರ್ಕ್ ಮಾಡಿ ನಿಮ್ಮ ಪ್ರೊಫೈಲ್ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡ್ಕೊಂಡ್ರೆ ಅಂದರೆ ನೆಕ್ಸ್ಟ್ ಮತ್ತೊಂದು ಕಂಪ್ನಿಗೆ ಅಪ್ಲೈ ಮಾಡಿದಾಗ ಇಂಥೆಲ್ಲ ವರ್ಕ್ ಮಾಡಿದ್ದೀವಿ ಅನ್ನೋದು ಒಂದು ಮೇನ್ ನಿಮ್ಮಲ್ಲಿ ನಿಮ್ಮ ಪ್ರೊಫೈಲ್ ನಿಮ್ಮ ರೆಸ್ಯೂಮಲ್ಲಿ ಬರೆಯೋದ್ರಿಂದ ತುಂಬಾ ಒಂದು ಹೈಲೈಟ್ ಆಗುತ್ತೆ. ಬೇಗ ನೀವಲ್ಲಿ ಮತ್ತೆ ನೆಕ್ಸ್ಟ್ ಕಂಪ್ನಿಗೆ ಸೆಲೆಕ್ಟ್ ಆಗ್ತೀರಿ. ಮತ್ತೊಂದು, ಇಲ್ಲಿ ನಾನು ಪ್ರತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಏನು ನಿಮಗೆ ಕೊಡ್ತಾ ಇದ್ದೀನಿ, ಬಟ್ ಅದರಲ್ಲಿ ಏನು ಮಾಡ್ತಿದ್ರೆ ಅಂದರೆ 80% ಜನ ಡೈರೆಕ್ಟ್ ವೀಡಿಯೋ ಓಪನ್ ಮಾಡ್ತೀರಾ, ಸೊ ಹೋಗ್ಬಿಟ್ಟು ಲಿಂಕ್ ತೊಗೋತೀರಾ, ಅಲ್ಲಿ ಅಪ್ಲೈ ಮಾಡಿಬಿಡ್ತೀರಾ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವೇನು ಅಪ್ಲೈ ಮಾಡಿಬಿಡ್ತೀರಾ ಓಕೆ, ಬಟ್ ಆದರೆ ಆ ಕಡೆಯಿಂದ ಏನಾದರೂ ನಿಮಗೆ ಕಂಪ್ನಿಯಿಂದ ರೆಸ್ಪಾಂಡ್ ಬಂತು ಅಂತಂದರೆ, ಸೊ ಅವರು ಮೊದಲು ಕೇಳೋ ಇಂಟರ್ವ್ಯೂ ಕ್ವಶನ್ಗಳು ನಮ್ಮ ಕಂಪನಿ ಬಗ್ಗೆ ಎಷ್ಟು ಮಾಹಿತಿ ಇದೆ ಅಂತ ಹೇಳಿ. ಸೊ ನಾನಿಲ್ಲಿ ಮೊದಲು ನಿಮಗೆ ಕಂಪನಿ ಏನು ಮಾಡುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳಿರ್ತೀನಿ, ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ಏನು ಪ್ರೊಫೈಲಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಂತ, ಅಲ್ಲಿ ಏನು ಕೆಲಸ ಇದೆ ಪ್ರೊಫೈಲಲ್ಲಿ ಅಂತ ಕೂಡ. ಸೊ ಇದನ್ನೇ ಅವರು ಇಂಟರ್ವ್ಯೂದಲ್ಲಿ ನಿಮಗೆ ಕ್ವಶನ್ಸ್ ಕೇಳೋದು. ಸೊ ಹೀಗಾಗಿ ನಾನು ಫಸ್ಟಿಗೆ ಏನು ಹೇಳ್ತಾ ಇದ್ದೀನಿ ಫಸ್ಟಿಗೆ ಕೇಳ್ಕೊಳ್ಳಿ, ಯಾಕಂತಂದರೆ ನಂತರ ನೀವು ಅಲ್ಲಿ ಇಂಟರ್ವ್ಯೂದಲ್ಲಿ ಅಟೆಂಡ್ ಆದಾಗ ನಂತರ ಮತ್ತೆ ನೀವು ಇಲ್ಲಿ ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ತೀರಾ, ನಮಗೆ ಅಲ್ಲಿ ಇಂಟರ್ವ್ಯೂದಲ್ಲಿ ಕೇಳುವಂಥ ಕ್ವಶನ್ ಗೊತ್ತಿಲ್ಲ ಹೇಳಿ ಹೇಳಿ ಅಂತ. ಸೊ ದಯವಿಟ್ಟು ಆ ರೀತಿ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಒಂದು 8 ನಿಮಿಷದ ವೀಡಿಯೋ ಇರುತ್ತೆ, ಒಂದು 10 ನಿಮಿಷ 8 ನಿಮಿಷ ನೀವು ನಿಮಗೋಸ್ಕರ ಖರ್ಚು ಮಾಡಿದರೆ ಏನು ತೊಂದರೆ ಇಲ್ಲ, ನಿಮ್ಮ ಜೀವನ ಸುಧಾರಿಸುತ್ತೆ. ಒಳ್ಳೆ ಒಳ್ಳೆ ಕಂಪ್ನೀಸ್ಗಳಲ್ಲಿ ಕೆಲಸ ಯಾರೂ ಹೇಳಲ್ಲ ಈಗಿನ ಕಾಲದಲ್ಲಿ, ಬಟ್ ಆದರೆ ಎಷ್ಟೋ ಕಂಪ್ನೀಸ್ಗಳು ಇವಾಗ ಫ್ರಾಡು ಕೂಡ ಇದೆ. ಸೊ ಹೀಗಾಗಿ ನಾನು ಹುಡುಕಿ ಹುಡುಕಿ ತೊಗೊಂಡ್ಬಂದು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಲಿಂಕ್ ಈಸಿಯಾಗಿ ಸಿಗ್ತಾ ಇದೆ, ಬಟ್ ಆದರೆ ಇನ್ಫಾರ್ಮೇಷನ್ ಮೊದಲು ನೋಡಿ ಏನಿದೆ ಅಂತ. ನಂತರ ಕಂಪ್ನಿಗೆ ಅಪ್ಲೈ ಮಾಡಿದರೆ ನಾಳೆ ಏನಾದರೂ ಇಂಟರ್ವ್ಯೂದಲ್ಲಿ ಕ್ವಶನ್ ಕೇಳಿದರೆ ನೀವು ಹೇಳೋ ಥರ ಇರಬೇಕು, ಆವಾಗಲೇ ನೀವು ಅಲ್ಲಿ ಸೆಲೆಕ್ಟ್ ಆಗ್ತೀರಾ. ಸೊ ಓಕೆ, ಇನ್ನು ಜಾಸ್ತಿ ಮಾತಾಡೋದು ಬೇಡ. ಸೊ ಇವಾಗ ನಾವು ಇದಕ್ಕೆ ಬರೋಣ, ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ. ಇವತ್ತು ಏನು ನಾನು ಈ ಒಂದು ಉದ್ಯೋಗ ಮಾಹಿತಿ ಕೊಡ್ತಾ ಇದ್ದಿರೋದು 100% ನಿಮಗೆ ಜೆನ್ಯೂನ್ ಇರುವಂಥ ವರ್ಕ್ ಫ್ರಮ್ ಹೋಮೇ ಇದೆ. ಸೊ ಓಕೆ, ಸೊ ಇಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಬೋದು. PUC ಆದವರು, 10th ಆದವರು, ಡಿಗ್ರಿ ಆದವರು, ಈಕ್ವಲ್ ಟು ಡಿಗ್ರಿ ನೀವು ಡಿಪ್ಲೊಮಾ ಆದವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ನೀವು ಪಾರ್ಟ್ ಟೈಮ್ ಜಾಬ್ ಕೂಡ ಇಲ್ಲಿ ಮಾಡ್ಬೋದು. ಇಲ್ಲಿ 1 ಗಂಟೆಗೆ ಕೇವಲ 1 ಗಂಟೆ ನೀವು ಕೆಲಸ ಮಾಡಿದರೆ 500 ರೂಪಾಯಿಂದ 600 ರೂಪಾಯಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು $4-5 ಅಂತ ನಾನು ಹೇಳ್ಬೋದು. ಸೊ $4-5 ಇಲ್ಲಿ ಅವರು ಪೇಮೆಂಟ್ ಮಾಡ್ತಾ ಇದ್ದಾರೆ. ವೀಕ್ಲಿ ಇರುತ್ತೆ ಅದು ಆ್ಯಕ್ಚುಲಿ. ಸೊ ತುಂಬಾ ಚೆನ್ನಾಗಿರುವಂಥ ಒಳ್ಳೆ ಪ್ರೊಫೈಲು. ಇನ್ನು ಇದಲ್ದೇ ಯಾವುದೇ ರೀತಿ ಒಂದು ಏಜ್ ಲಿಮಿಟೇಷನ್ ಇವರು ಹೇಳಿಲ್ಲ. ಹೌಸ್ ವೈಫ್ ಆಯಿತು, ಸ್ಟೂಡೆಂಟ್ ಆಯಿತು, ಮತ್ತು ರಿಟೈರ್ಡ್ ಆದವರು ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಏನಂತಂದರೆ, ನಿಮಗೆ ಕೇವಲ ಒಂದು ಏನು ಅಪ್ಲೈ ಮಾಡ್ತೀವಲ್ವ, ಸೊ ಅಪ್ಲೈ ಮಾಡಿದ್ಮೇಲೆ 48 ಗಂಟೆಯಿಂದ 72 ಗಂಟೆ ಒಳಗಡೆ ಅವ್ರು ನಿಮಗೆ ನಿಮ್ಮ ಪ್ರೊಫೈಲ್ ಏನಾದರೂ ಸೆಲೆಕ್ಟ್ ಆದರೆ, ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಅವ್ರ ಕಡೆಯಿಂದ ರಿಪ್ಲೈ ಬಂದ್ಬಿಡುತ್ತೆ. ಅಂದರೆ ಒಂದು 72 ಗಂಟೆ ಒಳಗಡೆ ನಿಮ್ಗೆ ಕನ್ಫರ್ಮ್ ಆಗಿಬಿಡುತ್ತೆ ಈ ಜಾಬಲ್ಲಿ ನೀವು ಸೆಲೆಕ್ಟ್ ಆಗ್ತಾ ಇದ್ದೀರೋ ಅಥವಾ ಇಲ್ವೋ ಅಂತ ಹೇಳಿ. ಸೊ ಈ ವಿಡಿಯೋ ನೋಡಿದ ತಕ್ಷಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಅಪ್ಲೈ ಮಾಡಬೇಕು. 2 ದಿನ ಬಿಟ್ಟು 3 ದಿನ ಬಿಟ್ಟು ನೀವು ವೀಡಿಯೋಸ್ ನೋಡ್ತೀರಿ, ನಂತರ ನೀವು ಅಪ್ಲೈ ಮಾಡ್ತೀರಿ. ಸೊ ಅಲ್ಲಿ ಎಷ್ಟೋ ಒಂದು ಜಸ್ಟ್ ಅನೌನ್ಸ್ ಆದ ತಕ್ಷಣವೇ ಆಲ್ ಓವರ್ ಇಂಡಿಯಾ ಸುಮಾರು ಮಕ್ಕಳಲ್ಲಿ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಸ್ವಲ್ಪ ಟಫ್ ಆಗ್ತಾ ಇದೆ ಕಾಂಪಿಟೇಷನ್, ಬಟ್ ಆದರೂ ನಾನು ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ನಿಮಗೆ ವೀಡಿಯೋಸ್ಗಳನ್ನ ತಲುಪಿಸೋದಕ್ಕೆ. ಹಾಗಿದ್ರೆ ಯಾವ ಕಂಪನಿ, ಏನು ಸ್ಯಾಲರಿ ಇದೆ, ಏನು ಪ್ರೊಫೈಲ್ ಹೆಸರು, ಏನು ಕೆಲಸ ಇದೆ ಇದ್ರೆ ಮುಖ್ಯವಾಗಿ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟ್ ಇರುವಂಥ ಉದ್ಯೋಗ ಮಾಹಿತಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾವಾಗ ನಾನು ಅಪ್ಲೋಡ್ ಮಾಡ್ತೀನಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಆವಾಗಲೇ ನೀವು ನನ್ನ ವೀಡಿಯೋಸ್ ನೋಡಿ ನೀವು ಆವಾಗಲೇ ಅಪ್ಲೈ ಮಾಡ್ಬೋದು. ಸೊ ಮತ್ತು ಇವತ್ತಿನ ಉದ್ಯೋಗ ಮಾಹಿತಿ ಸ್ವಲ್ಪ ಆದರೆ ಇಷ್ಟ ಆದರೆ ವೀಡಿಯೋಗೆ 1 ಲೈಕನ್ನಾದರೂ ಕೊಡಿ, ಇದರಿಂದ ನನಗೂ ಕೂಡ ಸ್ವಲ್ಪ ಖುಷಿ ಕೊಟ್ಟಂಗೆ ಆಗುತ್ತೆ. ಕಂಪ್ನಿ ಬೇಸಿಕಲಿ ಏನು ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕೆನಡಿಯನ್ ಕಂಪನಿ ಇದು, ಇವರು ಭಾರತೀಯರನ್ನ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಇವಾಗ ಮಲ್ಟಿಲಂಗಲ್ಸ್ ಆ್ಯಂಡ್ ID ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ತಮ್ಮ ಕ್ಲೈಂಟ್ಸ್ಗೆ. ಮತ್ತು ಈ ಟೈಮಲ್ಲಿ ಇವರು ನಡೆಸುತ್ತಿರುವಂಥ ಹೈರಿಂಗ್ ಏನಿದೆ ಇದು ಮೀಡಿಯಾ ಸರ್ಚ್ ಅನಾಲಿಟಿಕ್ ಪ್ರೊಫೈಲ್ಗೆ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ಒಂದು ಇವಾಗ ನಾರ್ಮಲಿ ಒಂದು ಕ್ವಶನ್ ಬರ್ಬೋದು, ಯಾಕೆ ಇವರು ಕೆನಡಾ ಕಂಪನಿ ಆಗಿದ್ದು ನಮ್ಮ ಭಾರತೀಯರನ್ನ ಹೈರಿಂಗ್ ಮಾಡ್ಕೋತಾ ಇದ್ದಾರೆ, ಅಲ್ಲಿ ಅವರಿಗೆ ಎಂಪ್ಲಾಯ್ಸ್ ಸಿಗೋದಿಲ್ವಾ ಅಂತ ಹೇಳಿ. ಸೊ ಮುಖ್ಯವಾಗಿ ಅಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಇಂಡಿಯನ್ಸ್ಗಳು ಏನು ಇರ್ತಾರಲ್ವ ಅವರು ಕಡಿಮೆ ರೊಕ್ಕದಲ್ಲಿ ಅವರಿಗೆ ಕೆಲಸ ಮಾಡಿಕೊಡ್ತಾರೆ. 1 ಗಂಟೆಗೆ ಇವರು ಚಾರ್ಜ್ ಮಾಡ್ತಾ ಇದ್ದಾರೆ $3-4 ಚಾರ್ಜ್ ಮಾಡ್ತಾ ಇದ್ದಾರೆ ಭಾರತೀಯರು. ಅದು ಕೆನಡಿಯನ್ಸ್ಗೆ ಇವರು ಕೊಟ್ಟರೆ ಅಲ್ಲಿಯವರಿಗೆ, ಸೊ ಅವರು $15-16 ಚಾರ್ಜ್ ಮಾಡ್ತಾ ಇದ್ದಾರೆ. ಇನ್ನೇನಾದರೂ ಈ ಕೆಲಸ ಮಾಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತಂದರೆ ಅವರು 1 ಗಂಟೆಗೆ $20-22 ಅವರು ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಹೀಗೆ
ಕಂಪ್ನಿಗೆ ಲಾಸ್ ಆಗುತ್ತೆ ಅಂತ ಅವರು ಭಾರತೀಯರಿಗೆ ಇವಾಗ ಅವಕಾಶ ಕೊಡ್ತಾ ಇದ್ದಾರೆ. ಒಳ್ಳೆ ಒಂದು ಕಂಪ್ನಿ ಇದು. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಇಲ್ಲಿ ಒಂದು ಗಂಟೆ ವರ್ಕ್ ಮಾಡ್ತಾ ಇದ್ದೀರಿ, ಅದಕ್ಕೆ $3-4 ಸಿಗ್ತಾ ಇದೆ. $1 ಭಾರತೀಯ ರುಪೀಸಲ್ಲಿ ನಾವು ನೋಡಿದರೆ 82 ರೂಪಾಯಿ ಈಕ್ವಲ್ ಇರುತ್ತೆ. ಓಕೆ, $82 ಅಂದರೆ $3-4 ಒಂದು ಗಂಟೆ ಕೊಡ್ತಾ ಇದ್ದಾರೆ. ಸೊ ನೀವೇ ಕ್ಯಾಲ್ಕುಲೇಷನ್ನ ಮಾಡ್ಬೋದು. ಸೊ ಇಲ್ಲಿ ಇವಾಗ ಈ ಒಂದು ಕಂಪ್ನಿ ಇವಾಗ ಅವಾಗವಾಗ ಈ ರೀತಿ ಒಂದು ಕ್ಯಾಂಪೇನ್ಗಳು ನಡೆಸ್ತಾ ಇರುತ್ತೆ. ಸೊ ಇವಾಗ ಈ ಒಂದು ಕ್ಯಾಂಪೇನ್ ಏನು ನಡೀತಾ ಇದೆಲ್ವ, ಈ ಒಂದು ಕ್ಯಾಂಪೇನ್ ಹೆಸರು ಏನಂದರೆ ಮೀಡಿಯಾ ಸರ್ಚ್ ಅನಲೈಟಿಕ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ಏನು ಕೆಲಸ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಬಿಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಒಂದು ಟೂಲ್ಸ್ಗಳನ್ನ ಅವರು ನಿಮಗೆ ಕೊಡ್ತಾರೆ. ಓಕೆ, ಕಂಪ್ನಿಯವರು ಕೊಡ್ತಾರೆ ಸೆಲೆಕ್ಟ್ ಆದಮೇಲೆ. ಸೊ ಅವ್ರು ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಅಂತಂದರೆ ಮೀಡಿಯಾ, ಇವಾಗ ಗೂಗಲಲ್ಲೆಲ್ಲ ಸುಮಾರು ಪ್ಲಾಟ್ಫಾರ್ಮ್ಗಳಿರುತ್ತೆ, ಆ ಪ್ಲಾಟ್ಫಾರ್ಮ್ ಒಂದು ರಿಲೇಟೆಡ್ ಒಂದು ವರ್ಕ್ ಮಾಡಬೇಕಾಗುತ್ತೆ. ಇದು ಡಿಪೆಂಡ್ ಆಗುತ್ತೆ ನಿಮಗೆ ಟ್ರೈನಿಂಗಲ್ಲಿ ಅವ್ರು ಹೇಳ್ತಾರೆ. ಓಕೆ, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ಒಂದು ಪ್ಲಾಟ್ಫಾರ್ಮಲ್ಲಿ ನೀವು ಸರ್ಚ್ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ಏನು ನಿಮ್ಮದು ಕೆಲಸ ಇರುತ್ತೆ ಅಂತಂದರೆ, ಆ್ಯಪಲ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳೇನಿರುತ್ತೆ ಅದ್ರ ರಿಲೇಟೆಡೇ ಕೆಲಸ ಇರುತ್ತೆ ಆಲ್ಮೋಸ್ಟ್. ಓಕೆ, ಈ ಮುಂಚೆ ಕೂಡ ಒಂದು ಆ್ಯಪಲ್ದಲ್ಲಿ ನಿಮಗೆ ಎರಡು ಒಂದು ಏನು ಓಪನ್ ಆಗಿತ್ತು ಶೋರೂಮ್ಸು ಇಂಡಿಯಾದಲ್ಲಿ. ಸೊ ಅದಕ್ಕೆ ರಿಲೇಟೆಡ್ ನಾನು ನಿಮಗೆ ವರ್ಕ್ ಹೇಳಿದ್ದೆ, ನೆನಪಿದೆಯಾ? ಸೊ ಅಲ್ಲಿ ಒಂದು ಆ್ಯಪಲ್ ಐ ಡಿ ಮಾಡೋದು ಕೂಡ ನಾನು ಹೇಳಿದ್ದೆ. ಅವರು ಒಂದು ಅವಕಾಶ ಕೊಟ್ಟಿದ್ದರು, ಅಲ್ಲಿ ನೀವು ಆ್ಯಪಲ್ ಐ ಡಿ ಕೂಡ ಮಾಡ್ಕೋಬೋದು ಅಂತ ಹೇಳಿ. ಆ್ಯಪಲ್ ಐ ಡಿ ಕೂಡ ಇವಾಗ ಸ್ವಲ್ಪ ಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಬೇಸಿಕಲಿ ಇವರು ನಿಮಗೆ ಏನು ಹೇಳ್ತಾರೆ ಅಂತಂದರೆ, ಈ ವಿಷಯದಲ್ಲಿ ಬಗ್ಗೆ ಯಾವ ಒಂದು ರೀಸನಲ್ಲಿ ನೀವು ಇಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿ ನೀವು ಇಲ್ಲಿ ಸರ್ಚ್ ಮಾಡಬೇಕು, ಪ್ರತಿಯೊಂದು ಯಾವುದ್ರ ಬಗ್ಗೆ ಮುಖ್ಯವಾಗಿ ನಿಮಗೆ ವರ್ಕನ್ನು ಮಾಡಬೇಕು, ಡೀಟೇಲಾಗಿ ನಿಮಗೆ ಟ್ರೈನಿಂಗಲ್ಲಿ ಅವರೆಲ್ಲ ಪ್ರೊವೈಡ್ ಮಾಡ್ತಾರೆ. ಇದು ಕೇವಲ ರಿಸರ್ಚ್ ರಿಲೇಟೆಡೇ ಇರುತ್ತೆ. ಓಕೆ, ಸೊ ಯಾವುದೇ ಅಂತ ಭಯ ಪಡಬೇಕಾಗಿಲ್ಲ, ತುಂಬ ಈಸಿಯಾಗಿರುವಂಥ ವರ್ಕು. ನೀವು ವರ್ಕೊಮ್ಮೆ ಕೆಲಸ ಮಾಡಿದರೆ ಸಾಕಿಲ್ಲಿ. ಈ ರೀತಿ ನೀವು ಸರ್ಚ್ ಮಾಡುವಾಗ ಯಾವ ರೀತಿ ಕೀವರ್ಡ್ಸ್ ಯೂಸ್ ಮಾಡಬೇಕು, ಯಾವ ರೀತಿ ಟೈಟಲ್ ಹಾಕಿ ನೀವು ಸರ್ಚ್ ಮಾಡಬೇಕು, ಪ್ರತಿಯೊಂದು ಟ್ರೈನಿಂಗಲ್ಲಿ ಕೊಡ್ತಾರೆ ನಿಮಗೆ. ಅದರಿಂದ ನಿಮ್ಗೆ ಏನು ತೊಂದರೆ ಆಗೋಲ್ಲ, ತುಂಬ ಈಸಿಯಾಗಿರುವಂಥ ವರ್ಕೇ. ಸೊ ಇಲ್ಲಿ ಬೇಸಿಕಲಿ ರಿಕ್ವೈರ್ಮೆಂಟ್ ಅವ್ರದ್ದು ಇದೆ. ಸೊ ಏನು ರಿಕ್ವೈರ್ಮೆಂಟ್ ಇದೆ ಅಂತ ನಿಮ್ಗೆ ಒಂದ್ಸಾರಿ ಹೇಳಿಬಿಡ್ತೀನಿ ನಾನು. ನೀವು ಪಕ್ಕದಲ್ಲಿ ನೀವು ನೋಡ್ಬೋದು. ಸೊ ಇವಿಲ್ಲಿ ಲೊಕೇಶನ್ ನಿಮ್ಮದು ವರ್ಕ್ ಮಾಡೋದು ಇಂಡಿಯಾ ಆಗಿದೆ. ಓಕೆ, ನೀವು ಆಲ್ರೆಡಿ ಇವಾಗ ಇಂಡಿಯಾದಲ್ಲಿ ಇದ್ದೀರಿ. ಸೊ ವರ್ಕಿಂಗ್ ಅವರ್ಸ್ ಇವ್ರದ್ದು ಅಂದರೆ ಯಾವ ಎಷ್ಟು ಗಂಟೆ ನೀವು ಕೆಲಸ ಮಾಡಬೇಕು ಅನ್ನೋದು, ವೀಕ್ಲಿ ಬೇಸಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ, ಎಷ್ಟು ಗಂಟೆ ಅಂತ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಇದು ಪಾರ್ಟ್ ಟೈಮ್ ಜಾಬು, ಫುಲ್ ಟೈಮ್ ಕೂಡ ಮಾಡ್ಬೋದು. ಬಟ್ ಆದರೆ ಎಷ್ಟು ಗಂಟೆ ನೀವು ವರ್ಕ್ ಮಾಡ್ತೀರಿ, ಒಂದು ಗಂಟೆ ಪ್ರಕಾರ ಅವರು $4-5 ಪೇಮೆಂಟ್ ಮಾಡ್ತಾ ಇದ್ದಾರೆ. ಇದು ಡಿಪೆಂಡ್ ಆಗೋದು ನೀವು ಎಷ್ಟು ಗಂಟೆ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಸೊ ವರ್ಕೊಮ್ಮೆ ಇಲ್ಲಿ ನೀವು ಮಿನಿಮಮ್ ಅಂದರೆ 20-22 ಗಂಟೆ ಆದರೂ ಕೆಲಸನ ಮಾಡಬೇಕಾಗುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ಬೇಸಿಕಲಿ ಇಲ್ಲಿ ಒಂದು ರಿಕ್ವೈರ್ಮೆಂಟ್ ಏನೇನಿದೆ ಅಂತ ನೋಡ್ಕೊಂಬಿಡೋಣ. ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು, ಲೊಕೇಶನ್ ಇಲ್ಲಿ ಇಂಡಿಯಾ ಅಂತ ಹೇಳಿದ್ದಾರೆ. ವರ್ಕಿಂಗ್ ಅವರ್ಸ್ ಅಂದರೆ ಎಷ್ಟು ಗಂಟೆ ಕೆಲಸ ಮಾಡಬೇಕಂದ್ರೆ, ವೀಕ್ಲಿ ಬೇಸ್ ಮೇಲೆ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಇನ್ನು ಎಷ್ಟು ಗಂಟೆ ನೀವು ಕೆಲಸ ಮಾಡಬೇಕಂತ ನೀವು ಡಿಸೈಡ್ ಮಾಡಬೇಕು. ಯಾಕಂದರೆ ಇದು ಒಂದು ಗಂಟೆ ಒಂದು ಪ್ರಕಾರ ಅವ್ರಿಗೆ ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ. ಬಟ್ ಆದರೆ ವಾರಕ್ಕೊಮ್ಮೆ 20-22 ಗಂಟೆ ಆದರೂ ನೀವು ಇಲ್ಲಿ ವರ್ಕನ್ನು ಮಾಡಬೇಕಾಗುತ್ತೆ. ವಾರಕ್ಕೊಂದು ಕೆಲಸ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ನೀವು ಮಾಡ್ತೀನಿ ಅಂತಂದರೆ ಪರವಾಗಿಲ್ಲ. ಇಲ್ಲಿ ಕೆಲಸದ ಬಗ್ಗೆ ನೀವು ನಾವು ನೋಡೋದಾದರೆ ಯಾವ ರೀತಿ ಒಂದು ಏನು ಟಫ್ ಇಲ್ಲ ಅಂತ ನಾನು ಹೇಳ್ಬೋದು. ತುಂಬ ಈಸಿಯಾಗಿರುತ್ತೆ, ಒಂದ್ಸಾರಿ ಟ್ರೈನಿಂಗ್ ಅಟೆಂಡ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬಟ್ ಆದರೆ ಇವಾಗ ಕಂಪ್ನಿ ಬಗ್ಗೆ ಎಲ್ಲ ನಾನು ಮಾಹಿತಿ ಕೊಟ್ಟಿದ್ದೀನಿ, ಇದನ್ನು ನೀವು ತಿಳ್ಕೊಳ್ಳಿ, ಇದನ್ನು ಇಂಟರ್ವ್ಯೂದಲ್ಲಿ ಅವರು ಕೇಳ್ತಾರೆ. ಓಕೆ, ಸೊ ನಂತರ ಇಲ್ಲಿ ಅವರು ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ ಮಾಡಿರೋದು ಹಿಂದಿ ಮತ್ತು ಇಂಗ್ಲೀಷ್ ಮಾಡಿದ್ದಾರೆ. ಇಲ್ಲಿ ಅವರು ಕನ್ನಡಕ್ಕೆ ಪ್ರಿಫರ್ ಮಾಡಿಲ್ಲ, ಯಾಕಂದರೆ ಹೊರಗಿಂದ ಒಂದು ಕಂಪ್ನಿ ಅಂತ ಹೇಳಿ. ಬಟ್ ಆದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಹಿಂದಿ ಇಂಗ್ಲೀಷ್ ಮಕ್ಕಳು ಮಾತಾಡಿ ಮಾತಾಡ್ತೀರಿ ಎಲ್ಲರೂ ಆಲ್ಮೋಸ್ಟ್. ಇವಾಗ ನಾರ್ಮಲಿ ಹಿಂದಿ ಕೂಡ ಎಲ್ಲರೂ ಮಾತಾಡ್ತೀರಿ. ಸೊ ನೀವು ಈ ಎರಡು ಭಾಷೆಯಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಂಡು ಇಲ್ಲಿ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಪಾರ್ಟ್ ಟೈಮ್ ಜಾಬು, ಒಳ್ಳೆ ಸ್ಯಾಲರಿ ಇದೆ. ಸೊ ಹೀಗಾಗಿ ಮತ್ತು ಒಳ್ಳೆ ಒಂದು ಹೊರಗಡೆ ಇರೋ ಕಂಪನಿ MNC ಕಂಪನಿ, ಸೊ ಹೀಗಾಗಿ ಇಲ್ಲಿ ವರ್ಕ್ ಮಾಡ್ಬೋದು. ಏನಂತರ ಇಲ್ಲಿ iOS ಡಿವೈಸ್ ಕೂಡ ಇರಬೇಕಂತ ಅವ್ರು ಹೇಳಿದ್ದಾರೆ. ಇದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಏನಾದರೂ ನಿಮಗೆ ಆ್ಯಪಲ್ ID ಬೇಕಂತ ಹೇಳಿದ್ದಾರೆ. ಮುಖ್ಯವಾಗಿ ಇಲ್ಲಿ ಆ್ಯಪಲ್ ID ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಇಲ್ಲಿ ಎರಡು ಆಪ್ಷನ್ ನಾನು ಹೇಳ್ತೀನಿ. ಒಂದು, ನಿಮಗೆ ಮೊದಲು ಒಂದು ಫಾರ್ಮ್ ನಾನು ಅಪ್ಲೈ ಮಾಡೋಕ್ಕೆ ಹೇಳಿದ್ದೆ ಶೋರೂಮಲ್ಲಿ. ಸೊ ಅಲ್ಲಿ ಅವರು ನಿಮಗೆ ಆ್ಯಪಲ್ ID ಇಲ್ಲದೇ ಇರೋರು ಆ್ಯಪಲ್ ID ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಆಪ್ಷನ್ ಕೊಟ್ಟಿದ್ದು, ನೆನಪಿದೆಯಾ? ಸೊ ಅಲ್ಲಿ ಏನಾದರೂ ನೀವು ಮಾಡ್ಕೊಂಡಿದ್ರೆ ಆ್ಯಪಲ್ ID ಥ್ರೂ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಅದಿಲ್ಲ ಅಂತಂದರೆ ಯಾರಾದರೂ ಆ್ಯಪಲ್ ಫೋನ್ ಯೂಸ್ ಮಾಡ್ತಾಯಿದ್ರೆ ಅವ್ರ ಫೋನಿಂದ ನೀವು ಇಲ್ಲಿ ಅಪ್ಲೈ ಮಾಡಿಸಿ. ಸೊ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಅಪ್ಲೈ ಮಾಡೋದಕ್ಕೆ ಅವರು ಆ್ಯಪಲ್ ID ಕೇಳಿದ್ದಾರೆ ಅಷ್ಟೇ. ಸೊ ಇಲ್ಲಿ ಕೆಳಗಡೆ ಫಾರ್ಮ್ ಏನು ನೀವು ತುಂಬ್ತೀರಾ, ಅದಕ್ಕೆ ಆ್ಯಪಲ್ ID ರಿಕ್ವೈರ್ಮೆಂಟ್ ಇದೆ ಅಂತ. ಅಂದರೆ ಯಾರು ಅಪ್ಲೈ ಮಾಡ್ತೀರಿ ಅವ್ರು ಆ್ಯಪಲ್ ಫೋನಿಂದ ಮಾಡಿದರೆ ಬೇಗ ಅವರಿಗೆ ಸೆಲೆಕ್ಷನ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸೊ ಹೀಗೆ ಮಾಡಿ. ಓಕೆ, ನಂತರ ಆ್ಯಪಲ್ ID ಒಂದು ಸ್ಕ್ರೀನ್ಶಾಟ್ ಕೂಡ ನೀವು ID ಕೊಡಬೇಕಂತ ಹೇಳಿದ್ದಾರೆ. ಆ ID ಕೂಡ ಒಂದು ಸ್ಕ್ರೀನ್ಶಾಟ್ ಬೇಕು. ಆ್ಯಪಲ್ ಪ್ರಾಡಕ್ಟ್ ನಾಲೆಜ್ ನಿಮಗಿರಬೇಕು ಮತ್ತು ಸರ್ವಿಸ್ ರಿಲೇಟೆಡ್ ಕೂಡ ನಿಮಗೆ ಗೊತ್ತಿರಬೇಕಂತ ಹೇಳಿದ್ದಾರೆ. ಪಕ್ಕದಲ್ಲಿ ಒಂದು ಫಾರ್ಮ್ ಇದೆ. ಸೊ ಫಾರ್ಮ್ ಬಗ್ಗೆ ನೋಡೋಣ. ಇವಾಗ ಫಾರ್ಮ್ ಏನೇನಿದೆ ಕೇಳ್ತಾ ಇದೆ ಅಂತ ಹೇಳಿ, ಇಲ್ಲಿ ಫುಲ್ ನೇಮ್ ಕೇಳ್ತಾ ಇದೆ, ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ, ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾ ಇದೆ, ಆರ್ ಯು ಕರೆಂಟ್ಲಿ ಬೇಸ್ಡ್ ಇನ್ ಇಂಡಿಯಾ ಅಂತ ಕೇಳ್ತಾ ಇದೆ, 1 ವರ್ಷ ಆದರೂ ನೀವು ಇಂಡಿಯಾದಲ್ಲಿ ವಾಸಿತವಾಗಿರಬೇಕಂತ ಹೇಳಿದ್ದಾರೆ. ಸೊ ನೀವು ಹುಟ್ಟಿನಿಂದ ಇದ್ದೀರಿ. ಸೊ ಅಪ್ಲೈ ಮಾಡಿ. ವಿಚ್ ಲ್ಯಾಂಗ್ವೇಜ್ ಡು ಯು ಸ್ಪೀಕ್ ಫ್ಲೂಯೆಂಟ್ಲಿ ಅಂತ ಕೇಳಿದ್ದಾರೆ. ಯಾವ ಭಾಷೆ ತುಂಬ ಚೆನ್ನಾಗಿ ಮಾತಾಡ್ತೀರಂತ, ಹಿಂದಿನ ಅಥವಾ ಇಂಗ್ಲೀಷ ಅಂತ, ಯಾವುದು ಕಂಫರ್ಟ್ ಇದೆ ಅದನ್ನೇ ಕೊಡಿ. ಓಕೆ, ಸೊ ಅದಾದ ನಂತರ ಡು ಯು ಓ
ಇಲ್ಲಿ ನೋ ಐ ಡೋಂಟ್ ನೋ ಅಂತ ಈ ರೀತಿ ಐ ಡು ನಾಟ್ ಅಂತ ಹಾಕಿಬಿಟ್ರೆ ಅಂತಂದರೆ ಇಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಎಸ್ ಐ ಡು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡೋಕು ಅಂದರೆ ಇಲ್ಲಿ ಅರ್ಥ ಏನಂದರೆ ಆ್ಯಪಲ್ ಪ್ರಾಡಕ್ಟ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಸೊ ಇಲ್ಲಿ ಎಸ್ ಅಂತಲೇ ಹಾಕಿ ನೀವು. ಅದಾದ ನಂತರ ಇಲ್ಲಿ ನಿಮಗೆ ಈ ಅಪರ್ಚುನಿಟಿ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ನೀವಿಲ್ಲಿ ಯೂಟ್ಯೂಬ್ ಆಯಿತು ಏನಿದೆ ಅಂತ ಅದನ್ನು ಬರೀರಿ. ಓಕೆ, ಅದರ ನಂತರ ಕಮೆಂಟ್ಸ್ ಕೇಳಿದ್ದಾರೆ, ಕಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಹೇಳಿ, ಅಡಿಷ್ನಲ್ ಏನಾದರೂ ಇನ್ಫಾರ್ಮೇಷನ್ ನಿಮ್ಮ ಬಗ್ಗೆ ಇದ್ದರೆ ಹಾಕಿ, ಇಲ್ಲಾಂತಂದರೆ ನೀವು ಇದನ್ನು ಜಸ್ಟ್ ಹಾಗೇ ಸ್ಕಿಪ್ ಮಾಡ್ಬೋದು. ಐ ವಿಶ್ ಟು ಬಿ ಇದು ಕಾಂಟ್ಯಾಕ್ಟ್ ಅಗೇನ್ ಇದು ಇಂಟರ್ನ್ಯಾಷನಲ್ ಒಂದು ಒಂದು ಅಪರ್ಚುನಿಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಏನಕ್ಕಂತ ಎಸ್ ಅಂತಲೇ ಹಾಕಬೇಕು. ಓಕೆ, ಸೊ ಅದಾದ ನಂತರ ಕನ್ಫರ್ಮೇಷನ್ ಇದೆ ನೋಡಿ, ಕೆಳಗಡೆ ಕನ್ಫರ್ಮೇಷನ್ ಇದೆ, ಅದಕ್ಕೂ ಕೂಡ ಟಿಕ್ ಮಾಡಬೇಕಾಗುತ್ತೆ. ಕೆಳಗಡೆ ಎಕ್ನಾಲಜಿ ಅಂತ ಇದೆ, ಸೊ ಅಲ್ಲಿ ಟಿಕ್ ಮಾಡಿ ಆ ಒಂದು ಬಾಕ್ಸಲ್ಲಿ ಕೂಡ ನಂತರ ಸಬ್ಮಿಟ್ ಮಾಡಿಬಿಡಿ. ಈ ಸಬ್ಮಿಟ್ ಮಾಡಿದ್ಮೇಲೆ 72 ಗಂಟೆ ಒಳಗಡೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಅದು ನಿಮ್ಮ ರಿಸ್ಯೂಮ್ ಸೆಲೆಕ್ಟ್ ಆದರೆ ಮಾತ್ರ. ಓಕೆ, ಸೊ ಹೀಗಾಗಿ ನಾನು ಹೇಳಿದ ರೀತಿಯೇ ಕಂಪನಿ ರಿಲೇಟೆಡ್ ಎಲ್ಲ ಮಾಹಿತಿ ತಿಳ್ಕೊಳ್ಳಿ. ತುಂಬ ಒಳ್ಳೆಯಿರುವ ಕಂಪನಿ, ತುಂಬ ಚೆನ್ನಾಗಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಕೇವಲ ನೀವು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀರಿ ಮತ್ತು ಗಂಟೆಗೆ ಅವರು $4-5 ಕೊಡ್ತಾ ಇದ್ದಾರೆ. $1 $1.82, ಅದೇ ರೀತಿಯೇ ನೀವು ಎಷ್ಟಾಗುತ್ತೆ $4-5 ಅಂತ ಲೆಕ್ಕ ಹಾಕಿಬಿಡಿ. ಸೊ ಹೀಗಾಗಿ ಹೇಳ್ತಾ ಇದ್ದೀನಿ, ವಿದೌಟ್ ಫೇಲ್ ಪ್ರತಿಯೊಬ್ಬರು ಇಲ್ಲಿ ಅಪ್ಲೈ ಮಾಡಿ. ಪಿ ಯು ಸಿ ಆದವರು, ಡಿಗ್ರಿ ಆದವರು, ಡಿಪ್ಲೊಮಾ ಆದವರು ಪ್ರತಿಯೊಬ್ಬರು ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಭಯಪಡಕ್ಕೆ ಹೋಗಬೇಡಿ, ಒಂದ್ಸಾರಿ ಕಾಲು ಮುಂದಿಡಿ. ಸೊ ಮುಂದಿಟ್ಟರೆ ಖಂಡಿತವಾಗ್ಲೂ ನೀವಲ್ಲಿ ಹೊಸ ಹೊಸದನ್ನು ಕಲಿಯೋದಕ್ಕೆ ನಿಮಗೊಂದು ಅವಕಾಶ ಸಿಗುತ್ತೆ ಅಷ್ಟೇ. ಐ ಹೋಪ್ ಹೇಳ್ತೀನಿ ಬಿಡಿ, ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ರಿಲೇಟೆಡ್ ಏನಾದರೂ ಕೇಳೋದಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮತ್ತು ಈ ವಿಡಿಯೋನ ಎಷ್ಟಾಗುತ್ತಷ್ಟು ಶೇರ್ ಮಾಡಿ. ಓಕೆ, ಇದೊಂದು ಸಣ್ಣ ರಿಕ್ವೆಸ್ಟು, ಪ್ರತಿಯೊಬ್ಬರ ಹತ್ರ ಕನ್ನಡಿಗರ ಹತ್ರ ಇದು ಹೋಗಲಿ ವಿಡಿಯೋ ಅಂತ ಹೇಳಿ. ಸೊ ಮತ್ತು ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಏನಾದರೂ ಕೊಡಿ. ಓಕೆ, ಮುಂದಿನ ನೋಡೋದೆಲ್ಲ ಮತ್ತೆ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ನಮಸ್ಕಾರ.